ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀವು ಯಾವುದಾದ್ರೂ ರಾಜ್ಯದಲ್ಲಿ ಒಂದು ಅಧಿವೇಶನ ಪ್ರಾರಂಭವಾದ ಮೇಲೆ ಅದು ಕೊನೆಗೊಳ್ಳದೇ ಇರುವುದನ್ನು ಎಲ್ಲಿಯಾದರೂ ಕೇಳಿದ್ದೀರಾ ಅಂದ್ರೆ ಮುಕ್ತಾಯವೇ ಆಗದೇ ಇರುವುದನ್ನು ಎಲ್ಲಿಯಾದರೂ ಕೇಳಿದ್ದೀರಾ ನೀವು ಯಾವುದಾದರೂ ರಾಜ್ಯದಲ್ಲಿ ಇಡೀ ವರ್ಷದಲ್ಲಿ ಒಂದೇ ಒಂದು ಅಧಿವೇಶನವನ್ನು ಕರೆದನ್ನು ಎಲ್ಲಿಯಾದರೂ ಕೇಳಿದ್ದೀರಾ ಅಂಥದ್ದು ಒಂದು ರಾಜ್ಯವಿದೆ ಅಂಥದ್ದು ಒಬ್ಬ ಮುಖ್ಯಮಂತ್ರಿಯನ್ನು ನಾವು ಈ ದೇಶದಲ್ಲಿ ಹೊಂದಿದ್ದೇವೆ ಅಂಥ ಒಬ್ಬ ಪ್ರಳಯಾಂತಕನ ಹೆಸರು ಅರವಿಂದ ಕೇಜ್ರಿವಾಲ್ ಸರ್ಕಾರದ ಹೆಸರು ಆಮ್ ಆದ್ಮಿ ಪಕ್ಷದ ಸರ್ಕಾರ ದಿಲ್ಲಿ ಸರ್ಕಾರ ಈ ಸರ್ಕಾರದ ವಿಶೇಷತೆ ಏನಂದ್ರೆ ಇವರು ವರ್ಷಕ್ಕೆ ಒಂದೇ ಸಲ ಅಧಿವೇಶನವನ್ನ ಕರೀತಾರೆ ಅದು ಬಜೆಟ್ ಅಧಿವೇಶನ ಅದು ಮುಕ್ತಾಯಗೊಳ್ಳೋದೇ ಇಲ್ಲ ಅದು ಸೈನೈ ಅಂದ್ರೆ ದೀರ್ಘಾವಧಿಗೋಸ್ಕರ ಅಂದ್ರೆ ಅನಿಶ್ಚಿತ ಕಾಲಾವಧಿಯವರೆಗೆ ಮುಂದೂಡಲಾಗುತ್ತದೆ ಹಾಗೆ ಮುಂದೂಡುವ ಮೂಲಕ ಯಾವಾಗ ಬೇಕಾವಾಗ ತುರ್ತು ಅಧಿವೇಶನವನ್ನ ಕರೆಯಲಾಗತ್ತೆ ವಿಶೇಷ ಅಧಿವೇಶನವನ್ನ ಕರೆಯಲಾಗತ್ತೆ ಇಂಥದೊಂದು ಸಂಪ್ರದಾಯವನ್ನ ನಮ್ಮ ಅರವಿಂದ್ ಕೇಜ್ರಿವಾಲ್ ತಾವು ಅಧಿಕಾರಕ್ಕೆ ಬಂದಾಗಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ಯಾವಾಗಲೂ ಒಂದು ಸರ್ಕಾರ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಮೂರು ಅಧಿವೇಶನ ನಡೆಸುತ್ತೆ ಒಂದು ಬಜೆಟ್ ಅಧಿವೇಶನ ಎರಡನೇದ್ದು ಮಳೆಗಾಲದ ಅಧಿವೇಶನ ಮೂರನೇದು ಚಳಿಗಾಲದ ಅಧಿವೇಶನ ಕನಿಷ್ಠ ಮೂರು ಅಧಿವೇಶನಗಳು ನಡೆಯಬೇಕು ಯಾಕೆಂದ್ರೆ ಜನಪ್ರತಿನಿಧಿಗಳು ತಮ್ಮ ಅಹವಾಲುಗಳನ್ನು ಸರ್ಕಾರದ ಮುಂದೆ ಇಡಬೇಕು ಸರ್ಕಾರ ಅದಕ್ಕೆ ಉತ್ತರವನ್ನು ಕೊಡಬೇಕು ಉತ್ತರ ದಾಯಿತ್ವವನ್ನು ತೋರಿಸಬೇಕು ಹೀಗಾಗಿ ಅಧಿವೇಶನವನ್ನು ಕರೆಯಲಾಗತ್ತೆ ಆದರೆ ಅರವಿಂದ್ ಕೇಜ್ರಿವಾಲ್ ಇವು ಯಾವುದೇ ರೀತಿಯಾದಂತಹ ಸಾಂವಿಧಾನಿಕ ಶಿಷ್ಟಾಚಾರಗಳನ್ನ ಪಾಲಿಸುವುದಿಲ್ಲ ಹೇಗಿದೆ ನೋಡಿ ಇವರು ವಿಶೇಷ ಅಧಿವೇಶನವನ್ನ ಕರೀತಾರೆ ಕರೆದಾಗ ಇವರು ಲೆಫ್ಟಿನೆಂಟ್ ಗವರ್ನರ್ ವಿಷಯವನ್ನೇ ತಿಳಿಸುವುದಿಲ್ಲ ಇದ್ದಕ್ಕಿದ್ದ ಹಾಗೆ ಅಧಿವೇಶನವನ್ನು ಕರಿತಾರೆ ವಿಪಕ್ಷದವರಿಗೆ ಗೊತ್ತಿರುವುದಿಲ್ಲ ಬೆಳಿಗ್ಗೆ ಅಧಿವೇಶನ ಶುರುವಾಗತ್ತೆ ಎರಡು ತಾಸು ಮೂರು ತಾಸು ನಾಲ್ಕು ತಾಸು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಬಾಯಿಗೆ ಬಂದ ಹಾಗೆ ವಾಚಾಮಗೋಚರವಾಗಿ ನಿಂದಿಸ್ತಾರೆ ಕೇಂದ್ರ ಸರ್ಕಾರವನ್ನ ತೆಗಳುತ್ತಾರೆ ಅಲ್ಲಿಗೆ ಮತ್ತೆ ಅನಿಶ್ಚಿತಾವಧಿಯವರಿಗೆ ಅಧಿವೇಶನವನ್ನ ಮುಂದೂಡಲಾಗತ್ತೆ ಮುಕ್ತಾಯವೇ ಆಗೋದಿಲ್ಲ ಅಂದ್ರೆ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ನಾವು ತಪ್ಪಿಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಈಗ ಕಾಲ ಬದಲಾಗಿ ಹೋಗಿತ್ತು ಈಗ ಏನಾಗಿದೆ ಈಗ ಯಾವಾಗ ನ್ಯಾಷನಲ್ ಟೆರಿಟರಿ ಅಮೆಂಡ್ಮೆಂಟ್ ಆಕ್ಟ್ ಅಂತ ಮೊನ್ನೆ ಏನು ಅಮಿತ್ ಶಾ ಅವರು ಮಂಡನೆಯನ್ನು ಮಾಡಿದ್ರು ಲೋಕಸಭೆಯಾದ ಮತ್ತು ರಾಜ್ಯಸಭೆಯಲ್ಲಿ ಯಾವಾಗ ಅದು ಕಾನೂನಾಗಿ ಪರಿವರ್ತನೆ ತಗೊಂಡಿತೋ ಆವಾಗಿನಿಂದ ಇನ್ನು ಮುಂದೆ ನೀವು ಯಾವುದೇ ಸಭೆಯನ್ನ ಕರೆಯ ವಿಧಾನಸಭೆ ವಿಧಾನಸಭೆ ಅಧಿವೇಶನವನ್ನ ಕರೆಯಬೇಕಾದರೆ ಲೆಫ್ಟಿನೆಂಟ್ ಗವರ್ನರ್ ಗೆ ನೀವು ಮೊದಲು ಅನುಮತಿಯನ್ನ ಪಡೆಯಬೇಕು ನಿಮ್ಮ ಅಜೆಂಡಾ ಕೊಡಬೇಕು ನೀವು ಮುಕ್ತಾಯ ಮಾಡಿದ್ರ ವರದಿಯನ್ನ ಲೆಫ್ಟಿನೆಂಟ್ ಗವರ್ನರ್ಗೆ ತಲುಪಿಸಬೇಕು ಮೊನ್ನೆ ಆಗಸ್ಟ್ ಹನ್ನೊಂದಕ್ಕೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ಗೆ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನ ಅವರು ನೀವು ಇದ್ದಕ್ಕಿದ್ದ ಹಾಗೆ ಎರಡು ದಿವಸದ ಅಧಿವೇಶನ ಅಂತ ಪತ್ರ ಕಳಿಸ್ತೀರಿ ಯಾವ ವಿಷಯಕ್ಕೋಸ್ಕರ ನೀವು ಸಭೆಯನ್ನ ಕರಿತಾ ಇದ್ರಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿಲ್ಲ ವಿಶೇಷ ಅಧಿವೇಶನಕ್ಕೆ ಇರಬೇಕಾದಂತ ಕಾನೂನನ್ನ ನೀವು ಪಾಲಿಸ್ತಾ ಇಲ್ಲ ಹಾಗಂತ ಸ್ಪೀಕರ್ಗೆ ಲೆಟರ್ ಅನ್ನ ಬರೀತಾರೆ ವಿನಯ್ ಕುಮಾರ್ ಸಕ್ಸೇನಾ ಮತ್ತು ಸರ್ಕಾರಕ್ಕೆ ತಿಳಿಸ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ ಏನಾಗಿದೆ ಈ ರೀತಿಯದಾದಂತ ಕಾನೂನಿನ ತಿದ್ದುಪಡಿಯಾಗಿರುವುದರಿಂದ ದಿಲ್ಲಿ ಅಧ್ಯಾದೇಶ ಬಂದಿರುವುದರಿಂದಾಗಿ ಕೈಕಟ್ಟಿ ಹಾಕಿದ ಹಾಗಾಗಿದೆ ಈಗ ಅವರು ನಿಂದಿಸಬೇಕು ಯಾರನ್ನ ನಿಂದಿಸಬೇಕು ಅಮಿತ್ ಶಾ ಅವ್ರನ್ನ ನಿಂದಿಸಬೇಕು ಹೊರಗಡೆ ನಿಂದಿಸಿದ್ರೆ ಅವ್ರ ಮೇಲೆ ಮಾನ ನಷ್ಟ ಮೊಕದ್ದಮೆ ಹಾಕ್ತಾರೆ ಆದರೆ ರಾಜ್ಯದ ಅಧಿವೇಶನದಲ್ಲಿ ವಿಧಾನ ಮಂಡಳದಲ್ಲಿ ಈ ರೀತಿ ಟೀಕೆ ಮಾಡಿದಾಗ ಅದು ಕಾನೂನಿನ ಸುಪರ್ದಿಗೆ ಒಳಪಡುವುದಿಲ್ಲ ಅಂದ್ರೆ ಜುಡಿಷಿಯರಿಯಾಗಿ ನೀವು ಅವ್ರ ಮೇಲೆ ಯಾವುದೇ ರೀತಿಯ ಕೇಸ್ಗಳನ್ನ ಹಾಕ್ಲಿಕ್ಕೆ ಬರುವುದಿಲ್ಲ ಇದನ್ನ ಬಳಸಿಕೊಳ್ಳುವಂತ ಒಂದು ಕುತಂತ್ರವನ್ನ ಇವರು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂತದ್ದು ಅರವಿಂದ್ ಕೇಜ್ರಿವಾಲ್ ಅವರ ಸ್ಥಿತಿ ಹೇಗಾಗಿ ಬಿಟ್ಟಿದೆ ಅಂದ್ರೆ ಈಗ ಅವ್ರು ಹೇಳ್ತಾ ಇರೋದೇನಂದ್ರೆ ನಾನು ಯಾವುದೇ ಟ್ರಾನ್ಸ್ಫರ್ ಮಾಡ್ಲಿಕ್ಕಾಗಲ್ಲ ಯಾರಿಗೂ ಪ್ರಮೋಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ಅಧಿಕಾರಿ ನನ್ನ ಕಂಟ್ರೋಲ್ ನನ್ನ ನನ್ನ ನಿಯಂತ್ರಣದಲ್ಲಿರೋದಿಲ್ಲ ಇದು ಕಾನೂನು ಬಾಹಿರ ಸಂವಿಧಾನ ಬಾಹಿರ ಈಗ ಮಾಡಿರುವಂತಹ ಅಧ್ಯದೇಶದ ಬಗ್ಗೆ ನಮ್ಗೆ ಬಹಳಷ್ಟು ಬೇಸರ ಇದೆ ಅಂತ ಕೂಗಾಡ್ಕೊಂಡು ಓಡಾಡ್ತಾ ಇದ್ದಾರೆ ಯಾವಾಗ ಚುನಾಯಿತ ಸರ್ಕಾರಕ್ಕೆ ಎಲ್ಲ ಅಧಿಕಾರ ಇದೆ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ರು ಡಿ ವೈ ಚಂದ್ರಚೂಡ್ ಅವರು ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಹೇಳಿದ್ರು ಅವತ್ತು ಬಂದು ನೇರವಾಗಿ ಮಾಡಿದ ಕೆಲಸ ಏನ್ ಗೊತ್ತಾ ಇವರು ಶಿಸ್ತು ಉಲ್ಲಂಘನಾ ಸಮಿತಿಯಿಂದ ನೋಟಿಸ್ ಕೊಡ್ತಾರೆ ಅಲ್ಲಿಯ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಅವರಿಗೆ ಮತ್ತು ಕ್ಯಾಬಿನೆಟ್ ಸೆಕ್ರೆಟರಿಗೆ ಮತ್ತೆ ಆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ ಜೊತೆಗೆ ವಿಜಿಲೆನ್ಸ್ ಸೆಕ್ರೆಟರಿನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಇನ್ನೂ ಮಾಡಿರುವಂತಹ ಸುಪ್ರೀಂ ಕೋರ್ಟಿನ ಆದೇಶವೇ ಕೈಗೆ ಬಂದಿರೋದು ಆಗ್ಲೇ ಇವರು ಟ್ರಾನ್ಸ್ಫರು ಆಮೇಲೆ ಹಿಂಬಡ್ತಿ ಮುಂಬಡ್ತಿ ಅಮಾನತಿನಲ್ಲಿಡುವುದು ಎಲ್ಲಾ ರೀತಿ ಅರಾಜಕತೆಯನ್ನ ಮಾಡ್ತಾರೆ ಅಂದಾದೊಂದಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಈ ರೀತಿ ಇವ್ರು ಶುರು ಮಾಡಿದ್ರು ಅವಾಗ ಅನಿವಾರ್ಯವಾಗಿ ಅಮಿತ್ ಶಾ ಅವರು ಒಂದು ಹೊಸ ಬಿಲ್ ಅನ್ನ ಅಧಿವೇಶನದ ಮುಂದಿಟ್ಟು ಪಾಸ್ ಮಾಡಿಸ್ತಾರೆ ಅರವಿಂದ್ ಕೇಜ್ರಿವಾಲ್ ಏನ್ ಭಾವಿಸಿಬಿಟ್ಟಿದ್ದಾರೆ ಅಂದ್ರೆ ನಾನು ಏನು ಬೇಕಾದ್ರೂ ಮಾಡಬಹುದು ದಕ್ಕಿಸ್ಕೊಳ್ಬಹುದು ಏಕೆಂದ್ರೆ ಜನ ನನಗೆ ಮತವನ್ನು ನೀಡಿದ್ದಾರೆ ಅಂತ ಹೇಳಿ ಜನ ಮತವನ್ನು ನೀಡಿರುವುದು ನೀನು ಸಂವಿಧಾನಾತ್ಮಕವಾಗಿ ಕೆಲಸವನ್ನ ಮಾಡು ನಾನು ಮಾಡಲಾಗದ ಕೆಲಸವನ್ನು ನೀನು ಸಂವಿಧಾನಾತ್ಮಕವಾಗಿ ಕಾನೂನುಬದ್ಧವಾಗಿ ಮಾಡು ಅಂತ ಯಾವುದೋ ದುರುಪಯೋಗ ಮಾಡ್ಕೊಳ್ಳಿಕ್ಕಾಗಿ ನನಗೆ ಅಧಿಕಾರವನ್ನು ಕೊಟ್ಟಿಲ್ಲ ಅಂತ ಅಲ್ಲಿಯ ನಾಗರಿಕರು ಹೇಳಿದರು ಇದನ್ನ ತಪ್ಪು ತಿಳ್ಕೊಂಡಂಥ ಅರವಿಂದ್ ಕೇಜ್ರಿವಾಲ್ ಭ್ರಮಾಧೀನರಾಗಿ ಇವತ್ತು ಲೆಫ್ಟಿನೆಂಟ್ ಗವರ್ನರ್ ಅವ್ರ ಮೇಲೆ ಕೂಗಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಈಗ ಲೆಫ್ಟಿನೆಂಟ್ ಗವರ್ನರ್ ಇವ್ರಿಗೊಂದು ಚಾಟಿ ಏಟನ್ನು ಬೀಸಿದ್ದಾರೆ ಇದಕ್ಕೆ ಹೇಗೆ ಉತ್ತರ ಕೊಡ್ತಾರೆ ಅರವಿಂದ್ ಕೇಜ್ರಿವಾಲ್ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ